ಎಲ್ಲರಿಗೂ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬನ್ನಿ ಇವತ್ತರಿಂದ ಸಂವಿಧಾನದ ಮೇಲೆ ಒಂದಿಷ್ಟು ಸ್ಟಾರ್ಟಿಂಗ್ ಲಿಂತ್ರ ವಿಧಿಗಳು ಕಂಡು ಬರ್ತವಲ್ಲ ಈ ಸಂವಿಧಾನದ ಮೇಲೆ ಯಾವೆಲ್ಲ ಕ್ವೆಶ್ಚನ್ಸ್ ಗಳನ್ನು ಕೇಳ್ತಿರ್ತಾನೆ ವಿಧಿಗಳ ಮೇಲೆ ಯಾವ ಕ್ವೆಶ್ಚನ್ಸ್ ಅನ್ನು ಕೇಳ್ತಿರ್ತಾನೆ ಅಂತ ಹೇಳಿ ಇವತ್ತರಿಂದ ಸಂವಿಧಾನದ ಮೇಲೆ ಒಂದಿಷ್ಟು ರೀಲ್ಸ್ ಗಳನ್ನು ಮಾಡ್ತಾ ಇರ್ತೀನಿ ಈ ಎಲ್ಲಾ ವಿಡಿಯೋ ಗಳನ್ನು ಏನು ಮಾಡಬೇಕಪ್ಪ ಅಂದ್ರೆ ನೀವು ಕಂಟಿನ್ಯೂ ಆಗಿ ವಾಚ್ ಮಾಡ್ರಿ ಯಾಕಪ್ಪ ಅಂದ್ರೆ ಒಂದು ವಿಧಿಯಿಂದ ಇನ್ನೊಂದು ವಿಧಿಗೆ ರಿಲೇಷನ್ಸ್ ಗಳಿದ್ದಾವೆ ಸಂವಿಧಾನದ ಮೇಲೆ ಹೈಯೆಸ್ಟ್ ಕ್ವೆಶ್ಚನ್ಸ್ ಅನ್ನು ಕೇಳ್ತಿರ್ತಾನೆ ಈ ಒಂದು ಸಣ್ಣ ಪ್ರಯತ್ನದಿಂದ ಒಂದಿಷ್ಟು ಕಾಂಪಿಟಿಟಿವ್ ಎಕ್ಸಾಮ್ಸ್ ಗೆ ಕ್ವೆಶ್ಚನ್ಸ್ ಗಳು ಆಗ್ತಾ ಇರ್ತವೆ ಆಫೀಷಿಯಲ್ಸ್ ಕ್ವೆಶ್ಚನ್ಸ್ ಗಳನ್ನು ತಗೊಂಡು ನಾನು ಏನು ಮಾಡ್ತೀನಪ್ಪ ಅಂತ ಡಿಸ್ಕಸ್ ಮಾಡ್ತೀನಿ ಇವತ್ತು ಒಂದು ರೀಲ್ಸ್ ಮಾಡ್ತಾ ಇಲ್ಲ ಒಂದಿಷ್ಟು ಸಂವಿಧಾನದ ಬಗ್ಗೆ ಆರಂಭ ಸ್ವಲ್ಪ ಸ್ವಲ್ಪ ಯಾಕಪ್ಪ ಅಂದ್ರೆ ಸಂವಿಧಾನ ಅನ್ನೋದು ಸಮುದ್ರ ಇದ್ದಂಗಿದೆ ಅದನ್ನ ಸ್ವಲ್ಪ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಒಂದೇ ವಿಧಿಯಿಂದ ಸ್ಟಾರ್ಟ್ ಮಾಡ್ತಾ ಇರ್ತೀನಿ ಇದು ಒಂದು ಉಳಿ ಅಷ್ಟು ಲಾಂಗ್ ಇರ್ತದೆ ಮುಂದಿನ ಎಲ್ಲ ವಿಡಿಯೋಗಳು ನಾನು ರೀಲ್ಸ್ ಮುಖಾಂತರ ನಿಮಗೆ ಹೇಳ್ತಾ ಇರ್ತೀನಿ ಯಾಕಪ್ಪ ಅಂದ್ರೆ ಅತಿ ಹೆಚ್ಚು ರೀಲ್ಸ್ ಗಳನ್ನು ನೋಡ್ತಾ ಇದ್ದೀರಿ ಈ ರೀತಿ ಲಾಂಗ್ ವಿಡಿಯೋಗಳು ಮಾಡ್ತಾ ಇದ್ರೆ ಅಷ್ಟು ವ್ಯೂಸ್ ಆಗ್ತಾ ಇಲ್ಲ ಇಲ್ಲಿ ನೋಡ್ರಿ ಸಂವಿಧಾನದ ಪ್ರಮುಖ ವಿಧಿಗಳು ಅಂತ ಹೇಳಿ ನೋಡ್ತೇವೆ ನಾವು ಹೌದಿ ಸಂವಿಧಾನ ಸ್ಟಾರ್ಟ್ ಆಗ್ತದೆ ಯಾಕಪ್ಪ ಮೂಲ ಸಂವಿಧಾನದಲ್ಲಿ 395 ವಿಧಿಗಳು 22 ಭಾಗಗಳಿದ್ದು 12 ಪರಿಚ್ಛೇದಗಳಿದ್ದು ಈ ರೀತಿ ಸಂವಿಧಾನ ನೀವು ಆಲ್ರೆಡಿ ಓದಿರ್ತಿರ್ತೀರಿ ಬಟ್ ವಿಧಿಗಳು ಒಂದೇ ವಿಧಿಗಳಿಂದ ನಾವು ಸ್ಟಡಿ ಮಾಡ್ಕೋಬೇಕ್ರಿ ಹಾಗಾದ್ರೆ ಸಂವಿಧಾನದ 395 ವಿಧಿಗಳದ್ದು ಈಗ 400 ಕ್ಕಿಂತ ಅತಿ ಹೆಚ್ಚು ವಿಧಿಗಳು ಕಂಡುಬರ್ತವೆ ಬಟ್ ಒಂದನೇ ವಿಧಿ ಏನು ಹೇಳ್ತದೆ ಈ ಸಾಕಷ್ಟು ಸಲ ಎಕ್ಸಾಮ್ ನಲ್ಲಿ ಕ್ವೆಶ್ಚನ್ಸ್ ಕೇಳಿದಾನೆ ಸಂವಿಧಾನದ ಒಂದೇ ವಿಧಿ ಏನು ಹೇಳ್ತದೆ ನೋಡಿದಾಗ ಸಂವಿಧಾನದ ಒಂದೇ ವಿಧಿ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಹೌದಾ ಭಾರತದಲ್ಲಿ 28 ರಾಜ್ಯಗಳಿದ್ದಾವೆ ಈ 28 ರಾಜ್ಯಗಳ ಒಂದು ಒಕ್ಕೂಟವೇ ನಮ್ಮ ವಿಶಾಲವಾದ ಭಾರತ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಅಂತ ಹೇಳಿ ಒಂದೇ ವಿಧಿ ಕ್ಲಿಯರ್ ಆಗಿ ಹೇಳ್ತಾ ಇದೆ ಹಾಗಾದ್ರೆ ಎರಡನೇ ಇದು ಪಾರ್ಟ್ 1 ಸಂವಿಧಾನದಲ್ಲಿ 22 ಭಾಗಗಳು ಇರ್ತವೆ ಪ್ರಸ್ತುತವಾಗಿ 25 ಭಾಗಗಳು ಕಂಡುಬರ್ತವೆ ಬಟ್ ಈ 22 ಭಾಗಗಳ ಒಳಗಡೆ ಒಂದೇ ಪಾರ್ಟ್ ಭಾಗ 1 ಭಾಗ 1 ಒಳಗಡೆ ನಾಲ್ಕೇ ನಾಲ್ಕು ವಿಧಿಗಳು ಕಂಡುಬರ್ತವೆ ಅದರಲ್ಲಿ ಒಂದೇ ವಿಧಿ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಹಾಗಾದ್ರೆ ಎರಡನೇ ವಿಧಿ ಏನು ಹೇಳ್ತದೆ ಎರಡನೇ ವಿಧಿ ನೂತನ ರಾಜ್ಯ ಮತ್ತು ಹೊಸ ರಾಜ್ಯಗಳ ಸೇರ್ಪಡೆ ಅಥವಾ ವಿಲೀನ ಈ ಸದ್ಯ ಯಾವುದೋ ಒಂದು ರಾಜ್ಯ ಸೇರ್ಪಡೆ ಆಗ್ಬೇಕಪ್ಪ ಅಂದ್ರೆ ಈ ರಾಜ್ಯದಲ್ಲಿ ವಿಲೀನ ಆಗ್ಬೇಕಪ್ಪ ಅಂದ್ರೆ ಇದ್ರ ಈ ವಿಧಿಯ ಪ್ರಕಾರ ಏನು ಮಾಡ್ತಾರಪ್ಪ ಅಂದ್ರೆ ಮಾಡ್ತಾರೆ ಯಾಕಪ್ಪ ಅಂದ್ರೆ 1961 ಒಳಗಡೆ ನಾವು ಗೋವಾನ ಬಿಟ್ಕೇಶಂತ ಏನು ಮಾಡಿದೀವಪ್ಪ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ವಿ ಯಾಕಪ್ಪ ಅಂದ್ರೆ 1961 ಗೋವಾ ನಮಗಿನ ಪೋರ್ಚುಗೀಸರ್ ನಮ್ಮ ಬಿಟ್ಟು ಹೋಗಿರಂಗಿಲ್ಲ ಆ ಪೋರ್ಚುಗೀಸರ್ ಮೂಲಕ ಗೋವಾನ ನಮ್ಮ ಭಾರತ ದೇಶದಲ್ಲಿ ಏನು ಮಾಡ್ಕೋತೀವಪ್ಪ ಅಂದ್ರೆ ವಿಲೀನಗೊಳಿಸ್ಕೋತೀವಿ ಹೌದಾ ಈ ವಿಲೀನಗೊಳಿಸ್ಕೋತೀವಲ್ಲ ಹೀಗೆ ರಾಜ್ಯದಲ್ಲಿ ವಿಲೀನಗೊಳಿಸ್ಬೋದು ಅಥವಾ ಹೊಸ ರಾಜ್ಯಗಳನ್ನು ಸೇರ್ಪಡೆ ಮಾಡಿಕೊಳ್ಳುವುದು ಯಾವುದು ಹೇಳ್ತದಪ್ಪ ಅಂತ ನೋಡಿದಾಗ ವಿಧಿ ಎರಡನೇ ವಿಧಿ ಹೇಳ್ತದೆ ಇನ್ನು ಸಂವಿಧಾನದ ಮೂರನೇ ವಿಧಿ ಏನು ಹೇಳ್ತದೆ ಭಾರತ ಸಂವಿಧಾನದ ಮೂರನೇ ವಿಧಿ ಏನು ಹೇಳ್ತದಪ್ಪ ಅಂದರೆ ಹೊಸ ರಾಜ್ಯಗಳ ರಚನೆ ಮಾಡೋದು ಈಗ ಭಾರತದ ದೇಶದಾಗ ಒಂದು ಹೊಸ ರಾಜ್ಯಗಳನ್ನು ರಚನೆ ಮಾಡ್ಕೋದು ನೆಕ್ಸ್ಟ್ ರಾಜ್ಯಗಳ ಹೆಸರು ಬದಲಾವಣೆ ಮಾಡೋದು ರಾಜ್ಯಗಳ ಹೆಸರು ಬದಲಾವಣೆ ಆಗಿದ್ದಾವೆ ಸಾಕಷ್ಟು ಇದ್ದಾವೆ ನಾನು ಅವ್ಕೊಂಡು ತೋರಿಸ್ತೀನಿ ಇನ್ನು ನೆಕ್ಸ್ಟ್ ಗಡಿ ಬದಲಾವಣೆ ಮಾಡೋದು ಈಗ ಭಾರತ ರಾಜ್ಯಗಳು ಗಡಿಗಳು ಹಂಚಿಕೆಯಾಗಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದವರೆಗೆ ಜಗಳ ಆಗ್ತಿರ್ತವೆ ಆ ಗಡಿ ಬದಲಾವಣೆ ಮಾಡೋದು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯನ ವಿಸ್ತೀರ್ಣದಲ್ಲಿ ಬದಲಾವಣೆ ಮಾಡೋದು ಈ ಯಾವುದಕ್ಕಿದೆಯಪ್ಪ ಅಂದ್ರೆ ಸಂವಿಧಾನದಲ್ಲಿ ಮೂರನೇ ವಿಧಿಗೆ ಈ ವಿಧಿಯ ಮೂಲಕ ಏನು ಮಾಡ್ತಾರಪ್ಪ ಅಂದ್ರೆ ರಾಜ್ಯಗಳ ಹೆಸರು ರಚನೆ ಮಾಡ್ತಾರೆ ಮತ್ತು ಹೆಸರುಗಳ ಬದಲಾವಣೆ ಮಾಡ್ತಾರೆ ವಿಸ್ತೀರ್ಣಗಳನ್ನು ಬದಲಾವಣೆ ಮಾಡ್ತಾರೆ ಗಡಿಗಳ ಬದಲಾವಣೆ ಮಾಡ್ತಾನೆ ಈ ರೀತಿ ನಾವು ನೆನಪಿಟ್ಕೋಬೇಕ್ರಿ ಇನ್ನು ಹಾಗಾದ್ರೆ ಉದಾಹರಣೆ ಹೇಳ್ರಿ ಸರ್ ಅಂತೇಳಿ ನೋಡಿದಾಗ ಇಲ್ಲಿ ನೋಡ್ರಿ ರಾಜ್ಯಗಳು ಸಾಕಷ್ಟು ಹೆಸರುಗಳ ಬದಲಾವಣೆ ಮಾಡಿದ್ದಾರೆ 1969 ಒಳಗಡೆ ಮದ್ರಾಸ್ ರಾಜ್ಯ ಅಂತೇಳಿ ಕರಿತಿದ್ರು ಇದನ್ನು ಈ ಮದ್ರಾಸ್ ರಾಜ್ಯನ ಇದನ್ನು ಬದಲು ಮಾಡಿದರು ಎಷ್ಟರಲ್ಲಪ್ಪ ಅಂದ್ರೆ 1960 ಮದ್ರಾಸ್ ರಾಜ್ಯ ಅಂತ ಕರಿತಿದ್ರು ಅದನ್ನು ಏನಾಗಿ ಬದಲು ಮಾಡಿದ್ರಪ್ಪ ಅಂದ್ರೆ ತಮಿಳುನಾಡು ಅಂತೇಳಿ ಅದನ್ನು ರಾಜ್ಯ ಅಂತ ಕರಿತೀವಿ ನಾವು ಪ್ರಸ್ತುತವಾಗಿ ತಮಿಳುನಾಡು ಅಂದ್ರೆ ನಮ್ಗೆ ಗೊತ್ತು ಮದ್ರಾಸ್ ರಾಜ್ಯ ಅಂದ್ರೆ ಗೊತ್ತಿಲ್ಲ ಅದೇ ರೀತಿಯಾಗಿ ನಮ್ಮ ರಾಜ್ಯಕ್ಕೂ ಈಗ ನಾಳೆ ಏನಿದೆಯಪ್ಪ ಅಂದ್ರೆ ನವೆಂಬರ್ 1 ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ಇನ್ನು 1973 ಇದನ್ನು ನಾವು ಮೈಸೂರು ರಾಜ್ಯ ಅಂತೇಳಿ ಕರಿತಿದ್ದೀವಿ ಪ್ರಸ್ತುತವಾಗಿ ಇದನ್ನು ನಾವು ಕರ್ನಾಟಕ ಅಂತೇಳಿ ಕರ್ಕೋತೀವಿ ಇದು 1973 ನವೆಂಬರ್ 1 ನಾವು ಮೈಸೂರು ರಾಜ್ಯನ ಕರ್ನಾಟಕ ಅಂತೇಳಿ ನಾಮಕರಣ ಮಾಡ್ಕೋತೀವಿ ಮೊದಲು ಇದನ್ನು 1956 ಒಳಗಡೆ ಮೈಸೂರು ರಾಜ್ಯ ಅಂತ ಕರಿತಿದ್ರು ಈ ಮೈಸೂರು ರಾಜ್ಯಕ್ಕೆ ನಾವು 1973 ಏನಂತ ಕರ್ಕೊಂಡೇವ್ರಿ ಕರ್ನಾಟಕ ಅಂತೇಳಿ ಕರ್ಕೊಂಡಿದ್ದೀವಿ ಹೌದಾ ಅದೇ ರೀತಿಯಾಗಿ ಇನ್ನು 2011 ಒರಿಸ್ಸಾ ಅಂತ ಕರಿತಿದ್ರು ಅದನ್ನು ಒರಿಸ್ಸಾನ ಬದಲಾಗಿ ಈಗ ಪ್ರಸ್ತುತವಾಗಿ ಅದನ್ನು ಏನು ಕರಿತಾರಪ್ಪ ಅಂದ್ರೆ ಒಡಿಸ್ಸಾ ಈ ರೀತಿ ಕರೀತಾರೆ ಇನ್ನು 2007 ಉತ್ತರಾಂಚಲ ಅಂತೇಳಿ ಕರಿತಿದ್ರು ಅದನ್ನು ಪ್ರಸ್ತುತವಾಗಿ ಉತ್ತರಾಖಂಡ ಅಂತೇಳಿ ನಾವು ಕರಿತಿದ್ದೀವಿ ಈ ರೀತಿ ಹೆಸರುಗಳನ್ನು ಬದಲಾವಣೆ ಮಾಡ್ಕೋಬೋದು ಇದು ಮೂರನೇ ವಿಧಿ ಹೇಳ್ತದೆ ಹಾಗಾದರೆ ನಾಲ್ಕನೇ ವಿಧಿ ಏನು ಹೇಳ್ತದೆ ಇದು ಏನಿಲ್ಲ ಇಲ್ಲಿ ನೋಡ್ರಿ ಸಂವಿಧಾನದ ನಾಲ್ಕನೇ ವಿಧಿ ಎರಡು ಇಲ್ಲಿ ಎರಡನೇ ವಿಧಿ ಮತ್ತು ಮೂರನೇ ವಿಧಿಗಳ ಮೇಲೆ ವಿಶೇಷವಾದ ಕಾಯ್ದೆ ಮತ್ತು
ಕಾನೂನುಗಳನ್ನು ಅಂದ್ರೆ ಸಹಕಾರಿಯಾದಂತ ವಿಧಿ ಇದು ಭಾಗ 1 ರಲ್ಲಿ ಸಂವಿಧಾನದ ಭಾಗ 1 ರಲ್ಲಿ ಈ ನಾಲ್ಕೇ ನಾಲ್ಕು ವಿಧಿಗಳು ಕಂಡುಬರ್ತವೆ ಇವು ಸಂವಿಧಾನದ ಬಗ್ಗೆ ಇಷ್ಟು ಒಂದು ಕಿರು ಪರಿಚಯ ಇನ್ನು ಮುಂದೆ ಏನು ಮಾಡ್ತೀನಪ್ಪ ಅಂದ್ರೆ ಸಂವಿಧಾನದ ಬರೆ ಇಂಪಾರ್ಟೆಂಟ್ ವಿಧಿಗಳು ತಗೊಂಡು ರೀಲ್ಸ್ಗಳು ಮಾಡ್ತಿರ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ಫಸ್ಟ್ ಟೈಮ್ ನೀವೇನ ಚಾನೆಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇನ್ಸ್ಟಾಗ್ರಾಮ್ ದಲ್ಲಿ ನೋಡ್ತಿದ್ರಪ್ಪ ಅಂದ್ರೆ ಈ ಚಾನೆಲ್ನ ಪೇಜ್ನ ಫಾಲೋ ಮಾಡ್ರಿ ಥ್ಯಾಂಕ್ ಯು